Kshetra Jyoti is a charitable trust which was formed in 1990 to give education and rehabilitation to the persons with disabilities in general and visually impaired in particular. Mitra Jyoti's main function starts with the, you know, extending the help to the disabled people. We are proud of having the very important division that is the Talking Book Library, where the text material in audio format we record, edit, and then through MP3 we put it into this CD form, where the academic books for the blind children are provided from right one through the post-graduation. This is available in three languages: Hindi, English, and Kannada. ಬ್ರೈಲ್ ಬುಕ್ಸ್ ನಮ್ ತುಂಬಾ ದೊಡ್ಡದಾಗಿರುತ್ತೆ, ಎಲ್ಲಿ ಕ್ಯಾರಿ ಮಾಡಕ್ ಆಗಲ್ಲ. ಅದು ಲೈಬ್ರರಿಯಿಂದ ಸಿಡಿ ತಗೊಂಡೋಗಿದ್ದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ. ಅದ್ರ ಮುಖಾಂತರ ನಾನು ಈಗಾದ್ರೂ ಡಿಸ್ಟೆನ್ಸ್ ಸ್ಟಡೀಸ್ ಮಾಡ್ತಾ ಇರೋದು ಸೆಕೆಂಡ್ ಪಿಯುಸಲ್ಲಿ, ಅದು ನಾನು ಸೆಕೆಂಡ್ ಪಿಯುಸಲ್ಲೂ ಸಿಡಿ ಹೋಯ್ತೀನಿ. ಸಿಡಿಯಿಂದನೇ ಸ್ಟಡಿ ಮಾಡ್ತಾರೆ, ಮಿತ್ರ ಜೊತೆಯಲ್ಲಿ ತಯಾರಾಗಿರೋ ಆಡಿಯೋ ಸ್ಟಡಿಯಿಂದನೇ ಸ್ಟಡಿ ಮಾಡ್ತಾ ಇರೋದು. ಇಲ್ಲಿ ನಮಗೆ ತುಂಬ ಥರ ಬುಕ್ಸ್ಗಳು ಬರುತ್ತೆ, ಎಜುಕೇಷನ್ ಜನರಲ್ ಎಲ್ಲ ಥರದ್ದು ಬರುತ್ತೆ. ತುಂಬ ಅಂತ ಅಂದರೆ ಬ್ರೈಲ್ ಬುಕ್ಸ್ ಬರುತ್ತೆ. ಸ್ಕ್ಯಾನಿಂಗ್ ಬೇಕು ಅಂತ ಸ್ಟೂಡೆಂಟ್ಸ್ ಕೇಳ್ತಾರೆ. ಸ್ಕ್ಯಾನಿಂಗ್ ಅಂತ ಅಂದರೆ ನಾವು ಜಸ್ಟ್ ನಾವು ಸ್ಕ್ಯಾನ್ ಮಾಡಿ ನಾವು ಅದನ್ನು ಎಡಿಟ್ ಮಾಡಿ ಕೊಡ್ತೇವೆ. ಇನ್ ಮಿತ್ರ ಜ್ಯೋತಿ ವಿ ಕಂಡಕ್ಟ್ ವೇರಿಯಸ್ ಕಂಪ್ಯೂಟರ್ ಟ್ರೈನಿಂಗ್ಸ್ ಫಾರ್ ಪರ್ಸನ್ಸ್ ವಿತ್ ವಿಷುವಲ್ ಎಂಪೇರ್ಮೆಂಟ್. ಒನ್ ಇಸ್ ಬೇಸಿಕ್ ಕಂಪ್ಯೂಟರ್ ಟ್ರೈನಿಂಗ್, ಅನದರ್ ಒನ್ ಇಸ್ ಅಡ್ವಾನ್ಸ್ ಕಂಪ್ಯೂಟರ್ ಟ್ರೈನಿಂಗ್, ಆ್ಯಂಡ್ ವಿ ಆಲ್ಸೋ ಕಂಡಕ್ಟ್ ವೇರಿಯಸ್ ಕಂಪ್ಯೂಟರ್ ಟ್ರೈನಿಂಗ್ ಫಾರ್ ಪರ್ಸನ್ಸ್ ವಿತ್ ಫಿಸಿಕಲ್ ಡಿಸಬಿಲಿಟಿ ಆ್ಯಂಡ್ ಹೇರಿಂಗ್ ಎಂಪೇರ್ಮೆಂಟ್, ವರ್ ವಿ ಟೀಚ್ basics of computer, MS Office and internet, and we conduct advanced computer training in collaboration with the different companies like TCS, Preckert, Accenture. We provide our students computers with screen reader. Screen reader basically converts the text into human speech. Our students follows the voice of the screen readers and they work on computer. ನನ್ನ ಹೆಸರು ಚಿತ್ತಮ್ಮ, ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ. ಇಲ್ಲಿಗೆ ಬಂದು ಆರು ತಿಂಗಳಾಯಿತು. ILS ಕೋರ್ಸ್ ಮಾಡ್ತಾಯಿದ್ದೀನಿ. ILS ಅಂದರೆ ಮನೆಯ ನಿರ್ವಹಣೆ. ಇಲ್ಲಿ 10 ಹೊಲಿಗೆ, ವುಲನ್ ಮ್ಯಾಟ್ಸು, ಪೇಪರ್ ಮ್ಯಾಟ್ಸು ಮತ್ತು ಕುಕ್ಕಿಂಗು ಎಲ್ಲ ಕಲ್ತಿದ್ದೀನಿ. ನನಗೆ ಇಲ್ಲಿಗೆ ಬಂದು ಚೆನ್ನಾಗಿ ಕಲ್ತಿದ್ದೀನಿ, ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ ನಾನು ಇದು ಅಡುಗೆ ಮಾಡೋದ್ರಿಂದ ಹಿಡಿದು ಯಾವ ಥರ ನಾವು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಅನ್ನೋದೆಲ್ಲ ಇಲ್ಲಿ ನಾನು ಕಲ್ತಿದ್ದೀನಿ. ಮತ್ತು ನನಗೆ ಅಡುಗೆ ಹೇಗೆ ಮಾಡಬೇಕು, ಕಟ್ ಮಾಡೋದು, ಈ ತರಕಾರಿ ಎಲ್ಲ ಹೇಗೆ ಕಟ್ ಮಾಡಬೇಕು, ಗ್ಯಾಸ್ ಹೇಗೆ ಹಚ್ಚಬೇಕು ಅನ್ನೋದನ್ನೆಲ್ಲ ನಮಗೆ. ವಾಟ್ ಎವರ್ ಎಕ್ಸ್ಪೀರಿಯನ್ಸ್ ಐ ಹ್ಯಾವ್ ಇನ್ ದಿಸ್ 17 ಇಯರ್ಸ್ ಇನ್ ಮೈ ಸರ್ವಿಸ್, ಎವ್ರಿಥಿಂಗ್ ಐ ಆಮ್ ಲರ್ನಿಂಗ್ ಫ್ರಮ್ ದೆಮ್ ಓನ್ಲಿ, ಅಂಡ್ ಅಗೇನ್ ಐ ಆಮ್ ಗಿವಿಂಗ್ ಇಟ್ ಟು ದೆಮ್. ಅಂದರೆ ನಾವು ಯಾರ ಮೇಲೂ ನಾವು ಡಿಪೆಂಡ್ ಆಗ್ತಾ ಇದ್ದಂಗೆ ನಮ್ಮ ಸ್ವಾತಂತ್ರ್ಯನ ನಾವೇ ಇವಾಗ ಪಡ್ಕೊಂಡಂಗೆ. ನಮಗೆ ಟೀಚಿಂಗ್ ದೆಮ್ ಸಿಂಪಲ್ ಥಿಂಗ್ಸ್ ಲೈಕ್ ಹೌ ಟು ಹೇಲ್ ಅನ್ ಆಟೋ, ಹೌ ಟು ಯೂಸ್ ಅನ್ ATM ಇಸ್ ಆಲ್ಸೋ ಒನ್ ಮೋರ್ ಸ್ಟೆಪ್ ಇನ್ ಮೇಕಿಂಗ್ ದೆಮ್ ಇಂಡಿಪೆಂಡೆಂಟ್. ಹ್ಯಾವಿಂಗ್ ಅ ಹಾಸ್ಟೆಲ್ ಫೆಸಿಲಿಟಿ, ಇಟ್ ಮೀನ್ಸ್ they don't have to spend time on commutation, so they stay here, they take the training, and then we send them to different company for the employment, and then we arrange for their employment also. Most of the job portals usually give us the information saying that they are hiring the disabled as the visually impaired or any kind of disability. But when we actually approach the employers or the HRs or the concerned companies or organization, most of them are not ready to employ our visually impaired students because most of them doubt their potential. Prakrat has always been sensitive to hiring people from different backgrounds, including people with visual impairment. People with disabilities are pretty much no different from the normal people. This is an integral part of Prakrat that they hire people with disabilities. ಇಲ್ಲಿ ಮಿತ್ರ ಜ್ಯೋತಿ ಸಂಸ್ಥೆಗೆ ಬಂದು ಲೈಬ್ರರಿಯಲ್ಲಿ ನಿಮ್ಮ ಹೆಸರು ನೋಂದಾವಣೆ ಮಾಡಿ ಅದರಲ್ಲಿ ಯಾವ ರೀತಿ ಮಾಡ್ತೀವಿ ಅಂದರೆ
ಈ ರೆಕಾರ್ಡಿಂಗ್ ಮಾಡ್ಬೋದು ನೀವು, ಮತ್ತು ಎಡಿಟಿಂಗ್ ಮಾಡ್ಬೋದು, ಮತ್ತು ಟೆಕ್ಸ್ಟ್ ಎಡಿಟಿಂಗ್ ಮಾಡ್ಬೋದು, ಹಾಗೆಯೇ ಸ್ಕ್ಯಾನಿಂಗ್ ಮಾಡ್ಬೋದು, ಈ ಥರದ ಎಲ್ಲ ಸರ್ವಿಸ್ ಮಾಡ್ಬೋದು. I have been a volunteer here since 2006 or 7, I don't remember, almost 8 years or so. I come twice a week here. There's a great amount of happiness, like you can see it on their faces, even if they are visually impaired. Like the next day when you come to office, they can recognize you with your voice. Don't underestimate the power of blind person.